ಅದು ಕೌಂಟರ್ ಬಂದಾಗಲೇ ಗೊತ್ತಾಗೋದು. ನಾನು ಇವಾಗ ಏನೂ ಪ್ಲ್ಯಾನ್ ಮಾಡಿಲ್ಲ, ಅದನ್ನೇ ಅಂದೆ ಈ ಶೋನಲ್ಲಿ ನಾನು ಯಾವುದನ್ನು ಪ್ಲ್ಯಾನ್ ಮಾಡದೆ ಹೋಗೋದು. ಯಾಕಂದರೆ ಯಾರು ಏನು ಮಾತಾಡ್ತಾರೆ ಗೊತ್ತಿಲ್ಲ, ಅಲ್ಲಿ ಅಲ್ಲಿ ಬಂದಿರುವಂಥ ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ಆ ಸ್ಕಿಟ್ಟಲ್ಲಿ ಏನು ಬರುತ್ತೆ ಗೊತ್ತಿಲ್ಲ, ಹೌ ದೇ ಆರ್ ಗೋಯಿಂಗ್ ಟು ಇಂಟ್ರ್ಯಾಕ್ಟ್ ದೇರ್ ಮೂಡ್, ದೇರ್ ಮೂಡ್ ಸ್ವಿಂಗ್ಸ್, ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ಹಾಗಾಗಿ ಅಲ್ಲಿ ಹೋದಾಗ ಏನು ಬರುತ್ತೆ ಅದನ್ನು ಕೌಂಟರ್ ಮಾಡ್ಕೊಂಡು ಹೋಗೋಣ ಅನ್ನೋದು ಅಷ್ಟೇ ಐಡಿಯಾ. ಸೊ ನಥಿಂಗ್ ಪ್ರಿಪೇರ್ಡ್ ಇರುತ್ತೆ ಮೇಡಮ್, ಖಂಡಿತ ಇರುತ್ತೆ. ಎಲಿಮಿನೇಷನ್ ಇಲ್ಲದೆ ಹೆಂಗೆ ಮಾಡೋದು, ವಿನ್ನರು ಇರ್ತಾರೆ, ಎಲ್ಲ ಇರ್ತಾರೆ, ಎಲಿಮಿನೇಷನ್ನು ಇರುತ್ತೆ, ಆಮೇಲೆ ಏನಂತಾರೆ ಪ್ರೈಸ್ ವಿನ್ನರ್ಸು ಇರ್ತಾರೆ, ಅದೆಲ್ಲ ಇರುತ್ತೆ. ಕಷ್ಟ ನೋಡೋಣ, ಗೊತ್ತಿಲ್ಲ ನಮಗಿನ್ನ, ಇನ್ನೂ ಆ ಲೆವೆಲ್ಗೆ ಬಂದಿಲ್ಲ. ಯಾಕಂದರೆ ಫಸ್ಟ್ ಡೇ ಅಲ್ಲ, ಸೊ ಇಟ್ ಇಸ್ ಜಸ್ಟ್ ದ ಇಂಟ್ರಡಕ್ಷನ್. ಸೊ ಕಾಂಪಿಟೇಟಿವ್ ಸ್ಪಿರಿಟ್ ಬಂದು, ಆ್ಯಂಡ್ ಒಬ್ಬರಿಗಿಂತ ಒಬ್ಬರು ನಿಜವಾಗ್ಲೂ ಅವರು ದೇ ವಿಲ್ ವಾಂಟ್ ಟು ಪರ್ಫಾರ್ಮ್ ಬೆಟರ್ ದ್ಯಾನ್, ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಮಾಡಬೇಕು ಅನ್ನೋ ಒಂದು ಏನಂತಾರೆ ಒಂದು 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 ಕಾಂಪಿಟೇಟಿವ್ ಸ್ಪಿರಿಟ್ ಬಂದೇ ಬರುತ್ತೆ. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಿಕಾಸ್ ಅವ್ರು ಮಾಡಲಿಲ್ಲ ಅಂದರೆ ಅವ್ರಿಗೆ ಒಂಥರ ಒಂದಿದೆ, ಜಸ್ಟ್ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್, ಇಫ್ ಯು ಡೋಂಟ್ ಪರ್ಫಾರ್ಮ್ ಯುವರ್ ಔಟ್ ಅಷ್ಟೇ. ಸೊ ಹಾಗಾಗಿ ದೇ ವಿಲ್ ಡೂ ಇಟ್. ಹೌದು, ಇಟ್ಸ್ ಅ ಗ್ರೋಯಿಂಗ್ ಗ್ರಾಫ್, ಪ್ರತಿನಿತ್ಯ ನಡೆಯೋದದು. ನಾವು ಬೆಳೆದು ಬಿಡ್ತೀವಿ ಅಂತ ಅಂದ್ಕೊಂಡಾಗ ಅದ್ರ ಮೇಲೆ ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ. ನಮಗಿನ್ನೂ ಬೆಳೆಯೋದಿದೆ, ನಾವು ಇನ್ನೂ ಬೆಳಿಬೇಕು ಅಂತ ಅಂದಾಗ ನಾವು ಬೆಳೀತಾನೆ ಇರ್ತೀವಿ. ಸೊ ಆ ಒಂದು ಲರ್ನಿಂಗ್ ಪ್ರೋಸೆಸ್ಸಲ್ಲಿ ನನಗೆ ಗೊತ್ತಿರೋ ಹಾಗೆ ಇಷ್ಟು ಜನ ಹುಡುಗರು ಯಾವುದೇ ಕಾರಣಕ್ಕೂ ಆ ಹೆಡ್ ವೇಟ್ ಇಲ್ಲ ಅವ್ರಿಗೆ. ಓ ನಾವು ಇಷ್ಟು ಶೋಗಳು ಮಾಡಿದ್ವಿ, ಅದು ಮಾಡಿದ್ವಿ, ಅದು ನಿಜವಲ್ಲ, ಅದು ಬಂತು ಅಂದರೆ ಅಲ್ಲಿಗೆ ಮುಗೀತು ನಾವು. ಸೊ ಹಾಗಾಗಿ ಅದು ಯಾರಿಗೂ ಬರದೇ ಇರಲಿ, ಆ್ಯಂಡ್ ನಾವಿನ್ನೂ ಬೆಳಿಬೇಕು, ಕಲಿಬೇಕು ಅನ್ನೋ ಜಾಸ್ತಿ ಇದೆ. ಸೊ ದೇ ವಿಲ್ ರಿಯಲಿ ಪರ್ಫಾರ್ಮ್ ಬೆಟರ್. ಆಮೇಲೆ ಅಲ್ಲ, ಯಾವಾಗಲೂ ಬಿಗಿನರ್ಸ್ಗಿಂತ ಎಕ್ಸ್ಪೀರಿಯನ್ಸ್ಡ್ ಇರೋರಿಗೆ ಕಷ್ಟ, ಅದು ಚಾಲೆಂಜ್ ಜಾಸ್ತಿ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಏನೋ ಒಂಥರದ್ದು ಆ್ಯಕ್ಟಿಂಗಲ್ಲಿ ಸೆಟ್ ಆಗಿಬಿಟ್ಟಿರ್ತಾರೆ. ಅಂದರೆ ನ್ಯೂ ಕಮರ್ಸ್ ಇರ್ತಾರಲ್ಲ, ಅವ್ರು ತುಂಬ ಅಪ್ಡೇಟ್ ಆಗಿರ್ತಾರೆ, ಈ ಜನ್ರೇಷನ್ಗೆ ತಕ್ಕಾಗಿರ್ತಾರೆ. ಅವ್ರನ್ನ ಎಕ್ಸ್ಪೀರಿಯನ್ಸ್ ಇರೋ ಕಲಾವಿದರು ಮ್ಯಾಚ್ ಮಾಡೋದೇ ತುಂಬ ಕಷ್ಟ. ಹಾಗಾಗಿ ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಅವರು ಅದನ್ನು ಮ್ಯಾಚ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನಸ್ಸಿದ್ದಲ್ಲಿ ಮಾರ್ಗ, ನಾವು ಅಂದ್ಕೊಂಡ್ರೆ ಮ್ಯಾನೇಜ್ ಮಾಡ್ಬೋದು, ಅದೊಂಥರ ಸ್ಕಿಲ್ಲು. ಆ ಸ್ಕಿಲ್ ನಾನು ಭಾಳ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಖುಷಿ ಇದೆ ಕೂಡ, ಒಂದೊಂದು ಹೊಸ ಟಾಸ್ಕ್ ಸಿಕ್ಕಿದಾಗಲೂ ನಾನು ಅದನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ತೀನಿ ಅನ್ನೋದೇ ನನಗೆ ನಾನು ತೊಗೊಳ್ಳೋ ಚಾಲೆಂಜು. ಇಷ್ಟು ವರ್ಷದಿಂದ ಅದನ್ನು ತುಂಬ ನೀಟಾಗಿ ಏನು ಹೇಳ್ತೀರಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ವಾ. ಅಲ್ಲ, ಅದಾದರೆ ಒಂದೇ ಜಾನರು, ಅವ್ರು ಹೇಳ್ತಾ ಇರೋದು ಬೇರೆ ಬೇರೆ ಜಾನರಲ್ಲಿ ಓಡಾಡ್ಕೊಂಡು ಬರ್ತೀರಿ ಅಂತ. ಐ ಥಿಂಕ್ ಭಾಳ ವರ್ಷಗಳಿಂದ ನನಗೆ ಭಗವಂತ ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ, ಇದನ್ನು ಹಾಗೆ ಮುಂದುವರ್ತಾನೆ ಅಂತ ಅನ್ಕೊಂಡಿದ್ದೀನಿ. ನೀವು ವರ್ಷಕ್ಕೆ 13 ಪಿಕ್ಚರ್ ರಿಲೀಸ್ ಮಾಡಿ, ಆದರೆ ಒಂದೇ ಪಾರ್ಟಿಲಿರಿ, ಒಂದೇ ಶೋ ಅಲ್ಲಿರಿ ಅಷ್ಟೇ ಮುಗಿಯೋವರೆಗೂ. ಖಂಡಿತ ಕೊಡ್ತೀನಿ. ಹೌದು, ಅಂದರೆ ಟಿಪ್ಸ್ ಅನ್ನೋದಕ್ಕಿಂತ ವೇರ್ ದೇ ಕ್ಯಾನ್ ಕರೆಕ್ಟ್ ದೆಮ್ ಸೆಲ್ಫ್ ಆರ್ ಬೆಟರ್ ದೆಮ್ ಸೆಲ್ಫ್, ಅದನ್ನು ಹೇಳೋದ್ರಲ್ಲಿ ತಪ್ಪಿಲ್ಲ. ಆ್ಯಂಡ್ ಯಾಕಂದರೆ ಫಸ್ಟ್ ಟೈಮ್ ಮಾಡಿದಾಗ ಯಾವ ರೀತಿ ಆ್ಯಂಗ್ಸೈಟಿ ಇರುತ್ತೆ ನನಗೂ ಗೊತ್ತಾಯ್ ಗಾನ್ ಥ್ರೂ ದ್ಯಾಟ್. ಆಮೇಲೆ ಹೊಸ ಶೋ ಆದ್ದರಿಂದ ಯಾವ ರೀತಿ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ದಟ್ ಆಲ್ಸೋ ಆಫ್ ಗಾನ್ ಥ್ರೂ. ಸೊ ಹಾಗಾಗಿ ಮಂಜನ್ಗಾಗಿರ್ಬೋದು, ರೀನಾಗಿರ್ಬೋದು, ಹೊಸದಾಗಿರೋದ್ರಿಂದ ಎಲ್ಲೆಲ್ಲ ಅವ್ರು ಇಂಪ್ರೂವೈಸ್ ಮಾಡ್ಕೋಬೋದು, ಯಾವ ರೀತಿ ಚೇಂಜ್ ಮಾಡ್ಕೋಬೋದು, ಅದನ್ನು ಸ್ವಲ್ಪ ಸಣ್ಣದಾಗಿ ಹೇಳ್ಕೊಡ್ತಾ ಇರ್ತೀನಿ ಅಷ್ಟೇ. ಮಜಾ ಟಾಕೀಸ್ ಮಿಸ್ ಮಾಡ್ಬೋದು, ಆದರೆ ಮಜಾನ್ ಮಿಸ್ ಮಾಡಲ್ಲ. ವಿ ಆರ್ ಪ್ಲಾನಿಂಗ್ ಬಿಕಾಸ್ ಇವಾಗ ಏನಂದರೆ ವಿ ಹ್ಯಾವ್ ಚಾಲೆಂಜಸ್ ಅಲ್ಲ, ಒಂಥರ ಕನ್ನಡ ಇಂಡಸ್ಟ್ರಿ ರೆಗ್ಯುಲರೈಸ್ ಆಗಬೇಕು, ಇನ್ನೊಂದು ಸ್ವಲ್ಪ ಇಟ್ ಹ್ಯಾಸ್ ಟು ಬಿಕಮ್ ಒಂಥರ ಹೆಂಗೆ ಅಂದರೆ ಮುಂಚೆ ಯಾವ ರೀತಿ ಸಿನಿಮಾಗಳು ರಿಲೀಸ್ ಆಗ್ತಿತ್ತು ಅದೇ ರೀತಿಲಿ ಆಗಬೇಕು. ಆಮೇಲೆ ಆ್ಯಂಡ್ ದಿಸ್ ಲಾಟ್ ಆಫ್ ಏನಂತಾರೆ ಮಜಾ ಟಾಕೀಸ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಅಷ್ಟು ಜನನ ಕಲೆ ಹಾಕಿ ಇಟ್ ಬ್ರೀಡಿಂಗ್ ಸ್ಟ್ರಾಮ್ ತುಂಬ ಇದೆ. ಆಮೇಲೆ ಇವಾಗೇನು ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಅಷ್ಟು ಜನನ ಕಲೆ ಹಾಕಿ ಮಾಡೋದು ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್. ಆಮೇಲೆ ಅದು ಒಂದು ದಿನ ವಾರಕ್ಕೆ ಒಂದು ದಿನ ಶೂಟಿಂಗ್ ಮಾಡಿದ್ರು ಇಡೀ ವಾರ ಪ್ರೋಸೆಸ್ ಇರೋದು, ಸ್ಕ್ರಿಪ್ಟಿಂದ ಹಿಡಿದು ಕ್ಯಾಸ್ಟಿಂಗಿಂದ ಹಿಡಿದು ಪ್ರತಿಯೊಂದು ಕಾನ್ಸೆಪ್ಟಿಂದ ಹಿಡಿದು ಗೆಸ್ಟ್ಗಳಿಂದ ಹಿಡಿದು. ನಾನು ರಾತ್ರಿ 3 ಗಂಟೆಗೆಲ್ಲ ಎದ್ದು ಸ್ಕ್ರಿಪ್ಟ್ ಬರ್ದಿದ್ದೀನಿ. ಸೊ ಹಾಗಾಗಿ ದಟ್ಸ್ ಅ ಪ್ರೋಸೆಸ್ ಆ್ಯಂಡ್ ವಿ ನೀಡ್ ದಟ್ ಕೈಂಡ್ ಆಫ್ ಒಂಥರ ಏನು ಅಂದರೆ ಆ ಒಂದು ಆ ಬ್ಯುಸಿನೆಸ್ ಬರಬೇಕು ಇಂಡಸ್ಟ್ರಿಯಲ್ಲಿ. ಪೋಸ್ಟ್ ಕೋವಿಡು, ಪ್ರೀ ಕೋವಿಡ್ ಏನಿತ್ತು ಅಷ್ಟು ಬ್ಯುಸಿ ಆಯಿತು ಅಂದರೆ ಆವಾಗ ನಮಗೆ ಒಂದು ಸ್ವಲ್ಪ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾವು ಪ್ರತಿ ಸಲ ಏನಾದರೂ ಒಂದು ಹೊಸದು ಮಾಡೋದಕ್ಕೆ ಹೋದಾಗ ಏನಾದರೂ ಒಂದು ಹಿಂಟ್ರೆನ್ಸ್ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ 2 ಸಲ ವಿ ಪ್ಲ್ಯಾನ್ಡ್, ವಿ ಡಿಡ್ ದ್ಯಾಟ್ ಆ್ಯಂಡ್ ಇನ್ನೊಂದು ಸಲವೂ ನಾವು ಮಜಾ ಟಾಕೀಸ್ ಮಾಡಿದಾಗ್ಲೂ ಕೋವಿಡ್ ಇರಬೇಕಾದ್ರೇ ಮಾಡಿದ್ವಿ. ಆಡಿಯನ್ಸ್ ಕರೆಯೋಂಗಿಲ್ಲ, ಪ್ರತಿಯೊಬ್ಬರನ್ನು ಚೆಕ್ ಮಾಡಬೇಕು, ಆಲ್ ದೀಸ್ ಥಿಂಗ್ಸ್ ವೆದರ್. ಸೊ ವಿ ಆರ್ ಟೇಕಿಂಗ್ ಇಟ್ ಸ್ಲೋ. ಗುಡ್ ಅಲ್ಲ, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್ ಟು ಬಿ ಗ್ರೋಯಿಂಗ್ ಅಲ್ವಾ. ನಾವು ಬೆಳೀತಾನೆ ಇರಬೇಕು ಅಂದರೆ ಯಾವಾಗಲೂ ಒಂದು ಸ್ಟ್ಯಾಗ್ನೆಂಟ್ ಆಗಬಾರ್ದು ಅಥವಾ ಸ್ಟ್ಯಾಟಿಕ್ ಆಗಬಾರ್ದು.
ಸೊ ಹಾಗಾಗಿ ಅದನ್ನು ಬಿಟ್ಟು ನಾವು ಬೆಳೀತಾ ಹೋದಾಗ ಇಟ್ ಈಸ್ ಆಲ್ವೇಸ್ ದಟ್ ಆ್ಯಂಡ್ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ಚಾಲೆಂಜಸ್ ಬರುತ್ತೆ. ಒಂದು ಕಾಮಿಡಿ ಶೋ ಇರ್ಬೋದು, ಸಿನಿಮಾ ಇರ್ಬೋದು, ಬಿಗ್ ಬಾಸ್ ಇರ್ಬೋದು, ಈವನ್ ಶಿ ನೋಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಬಿಗ್ ಬಾಸ್. ನನಗೂ ಎಕ್ಸ್ಪೀರಿಯನ್ಸ್ ಇದೆ ಬಿಗ್ ಬಾಸ್ ಅಂದರೆ ಹೇಳ್ತಾ ಇದ್ದೆ. ಇಬ್ಬರು ವಿನ್ನರ್ಗಳ ಮಧ್ಯೆ ನಾನೊಬ್ಬ ರನ್ನರ್ ನಿಂತಿದ್ದೆ ಅಂತ ಅಂದರೆ ಏನಂದರೆ ಬಿಗ್ ಬಾಸ್ ಒಂದು ಬೇರೆ ಥರದ ಒಂದು ಐಡೆಂಟಿಟಿ ಕೊಡುತ್ತೆ. ಬಟ್ ಅದಾದಮೇಲೆ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ಅವರ್ ರಿಯಾಲಿಟಿ. ಸೊ ಬಿಗ್ ಬಾಸ್ ಒಂದು ಲರ್ನಿಂಗ್ ಪ್ರೋಸೆಸ್ಸು, ಒಂದು ಪರ್ಫಾರ್ಮೆನ್ಸ್ ಪ್ರೋಸೆಸ್ ಅಂತ ಬಂದಾಗ ರಿಯಾಲಿಟಿ ಈಸ್ ಅವರ್ ಲೈಫ್. ಸೊ ಹಾಗಾಗಿ ಅದು 100 ದಿನ ಆದರೆ ಇಲ್ಲಿ 100 ವರ್ಷ, ವಿ ಹ್ಯಾವ್ ಟು ಗೋ ವಿತ್ ದಟ್. ಶಿ ವಿಲ್ ಬಿ ಅ ಗುಡ್ ಎಂಟರ್ಟೈನರ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆ್ಯಂಡ್ ಅವರ ಒಂದು ಸ್ಟೈಲೇ ಬೇರೆ ಥರ ಇದೆ. ಸೊ ಇಲ್ಲಿಗೆ ಒಂಥರ ಆ ಸ್ಟೈಲ್ ಬಂದು ನಾವೊಂದಷ್ಟು ತರಲೆಗಳು ಮಾಡಿ ಎಲ್ಲ ಮಾಡಿ ಐ ಆಮ್ ಶೋರ್ ಇಟ್ಸ್ ಗೋಯಿಂಗ್ ಟು ಬಿ ಅ ಬ್ಯೂಟಿಫುಲ್ ಜರ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.